नमस्कार वीक्षकरे लैब डॉक्टर चैनल के स्वागत इफ यू न्यू टू द चैनल चैनल प्लीज लाइक शेयर सब्सक्राइब बिकॉज ई चैनल मूलक ना निम्हे हेल्थ रिलेटेड इनफॉर्मेशन को ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ವೆಶನ್ ರಿಲೇಟೆಡ್ ಟು ಈ ಅಬಾರ್ಷನ್ ಗುಳಿಗೆ ಈ ಅಬಾರ್ಷನ್ ಗುಳಿಗೆಯನ್ನು ತೆಗೆದುಕೊಂಡ ಎಷ್ಟು ದಿನಗಳ ಮೇಲೆ ನಮಗೆ ಈ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅದು ಎಷ್ಟು ದಿನಗಳವರೆಗೆ ಇರುತ್ತೆ ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ನಿಮ್ಗೆ ಗೊತ್ತೇ ಇರುವ ಹಾಗೆ ಈ ಮೆಡಿಕಲ್ ಅಬಾರ್ಷನ್ ಅಥವಾ ಈ ಗುಳಿಗೆಗಳನ್ನು ತೆಗೆದುಕೊಂಡು ಗರ್ಭಪಾತವನ್ನು ಮಾಡೋದಕ್ಕೆ ನಾವು ಮೆಡಿಕಲ್ ಅಬಾರ್ಷನ್ ಅಂತ ಹೇಳ್ತಾ ಇರ್ತೇವೆ ಇದನ್ನು ನಾವು ಈ ಅಬಾರ್ಷನ್ ಕಿಟ್ಟಿನ ಮುಖಾಂತರ ಮಾಡ್ತಾ ಇರ್ತೇವೆ ಯಾವುದರಲ್ಲಿ ಯೂಶ್ವಲಿ ಈ 5 ಗುಳಿಗೆಗಳು ಇರ್ತವೆ ಒಂದು ದೊಡ್ಡ ಗುಳಿಗೆ ಅದು ಮಿಫಿಪ್ರಿಸ್ಟೋನಿನ ಗುಳಿಗೆ ಆ್ಯಂಡ್ 4 ಚಿಕ್ಕ ಗುಳಿಗೆ ಅದು ಮಿಸೋಪ್ರೊಸ್ಟಾಲಿನ ಗುಳಿಗೆ ಸೊ ಈ ಮಿಫಿಪ್ರಿಸ್ಟೋನಿನ ಗುಳಿಗೆಯನ್ನು ನೀವು ತೆಗೆದುಕೊಂಡ ಮೇಲೆ ಯೂಶ್ವಲಿ ಬಹಳಷ್ಟು ಜನ ಮಹಿಳೆಯರಿಗೆ ಬ್ಲೀಡಿಂಗ್ ಆಗ್ತಾ ಇರೋದಿಲ್ಲ ಬಟ್ ಸ್ವಲ್ಪ ಜನ ಮಹಿಳೆಯರಿಗೆ ಈ ದೊಡ್ಡ ಗುಳಿಗೆ ಒಂದೇ ಗುಳಿಗೆ ಮಿಫಿಪ್ರಿಸ್ಟೋನ್ನ ತೆಗೆದುಕೊಂಡ ಮೇಲೆಯೂ ಸಹ ಸ್ವಲ್ಪ ಬ್ಲೀಡಿಂಗ್ ಅಥವಾ ಸ್ವಲ್ಪ ಸ್ಪಾಟಿಂಗ್ ಆಗ್ತಾ ಇರಬಹುದು ಜಸ್ಟ್ ಈ ಸ್ಪಾಟಿಂಗ್ ಆಗ್ತಾ ಇದೆ ಸ್ವಲ್ಪ ಬ್ಲೀಡಿಂಗ್ ಆಗ್ತಾ ಇದೆ ಅಂದ ಮಾತ್ರಕ್ಕೆ ಇನ್ನೂ ಈ ಮುಂದಿನ 4 ಗುಳಿಗೆಗಳನ್ನು ತೆಗೆದುಕೊಳ್ಳೋದು ಬೇಡ ನನ್ನ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು ಅಂತ ನೀವು ಆ ಮುಂದಿನ 4 ಗುಳಿಗೆ ನನ್ನ ತೆಗೆದುಕೊಳ್ಳೋದನ್ನು ನಿಲ್ಲಿಸಬಾರ್ದು ನೋಡಿ ಈ ಫಸ್ಟ್ ಗುಳಿಗೆ ಏನಿರುತ್ತೆ ಮಿಫಿಪ್ರಿಸ್ಟೋನ್ ಅದೇನು ಮಾಡ್ತಾ ಇರುತ್ತೆ ಈ ಭ್ರೂಣದ ಗ್ರೋತನ್ನು ಡೆವಲಪ್ಮೆಂಟನ್ನು ಸ್ಟಾಪ್ ಮಾಡುತ್ತೆ ಮುಂದೆ ಪ್ರೆಗ್ನೆನ್ಸಿ ಬೆಳೆದೇ ಇದ್ದ ಹಾಗೆ ನೋಡ್ಕೊಳ್ತಾ ಇರುತ್ತೆ ಬಟ್ ಒಂದ್ಸಲ ಅದು ಬೆಳೆದೇ ಇದ್ದದ್ದು ನಿತ್ತಿದ್ದನ್ನು ಈ ಗರ್ಭಕೋಶದಿಂದ ಹೊರಗೆ ಹಾಕಲಿಕ್ಕೆ ಮಿಸೋಪ್ರೊಸ್ಟಾಲ್ ಗುಳಿಗೆ ಬೇಕಾಗತ್ತೆ ಸೊ ನೀವು ಎಲ್ಲಿಯವರೆಗೆ ಆ ಮಿಸೋಪ್ರೊಸ್ಟಾಲ್ ಗುಳಿಗೆಯನ್ನು ತೆಗೆದುಕೊಳ್ಳೋದಿಲ್ಲ ಈ ಭ್ರೂಣ ಕಂಪ್ಲೀಟ್ಲಿ ನಿಮ್ಮ ಗರ್ಭಕೋಶದಿಂದ ಹೊರಗೆ ಹೋಗೋದಿಲ್ಲ ಸೊ ಈವನ್ ದೋ ನಿಮಗೆ ಈ ಮಿಫಿಪ್ರಿಸ್ಟೋನ್ ತೆಗೆದುಕೊಂಡ ಮೇಲೆ ಸ್ವಲ್ಪ ಬ್ಲೀಡಿಂಗ್ ಆಯಿತು ಅಥವಾ ಸ್ವಲ್ಪ ಸ್ಪಾಟಿಂಗ್ ಆಯಿತು ಅಂದರೂ ನೀವು ನೆಕ್ಸ್ಟ್ 4 ಚಿಕ್ಕ ಗುಳಿಗೆಯಾದ ಮಿಸೋಪ್ರೊಸ್ಟಾಲನ್ನು ತೆಗೆದುಕೊಳ್ಬೇಕು ಸೊ ಫಸ್ಟ್ ಗುಳಿಗೆ ಮಿಫಿಪ್ರಿಸ್ಟೋನ್ ತೆಗೆದುಕೊಂಡ ಮೇಲೆ 2 ದಿನಗಳ ನಂತರ ನೀವು ಈ 4 ಚಿಕ್ಕ ಗುಳಿಗೆಯಾದ ಮಿಸೋಪ್ರೊಸ್ಟಾಲನ್ನು ತೆಗೆದುಕೊಳ್ತಾ ಇರ್ತೀರ ಐದರ್ ನೀರಿನ ಜೊತೆ ಆರ್ ಇಂಟ್ರಾ ವಜೈನಲ್ಲಿ ನಿಮ್ಮ ಯೋನಿಯಲ್ಲಿ ಪ್ಲೇಸ್ ಮಾಡ್ಬೋದು ಇಂಟ್ರಾ ಬಕ್ಕಲ್ಲಿ ನಿಮ್ಮ ತುಟಿ ಮತ್ತು ಹಲ್ಲುಗಳ ಮಧ್ಯೆ ಇದನ್ನು ಪ್ಲೇಸ್ ಮಾಡ್ಬೋದು ಆರ್ ಸಬ್ಲಿಂಗ್ವಲಿ ನಾಲಿಗೆ ಕೆಳಗೆ ಈ 4 ಗುಳಿಗೆಗಳನ್ನು ನೀವು ಹಾಕ್ಬೋದು ಸೊ ಈ 4 ಗುಳಿಗೆಯನ್ನು ತೆಗೆದುಕೊಂಡ 24 ತಾಸುಗಳ ಒಳಗೆ ಅಂದರೆ ವಿತಿನ್ 1 ಡೇ ನಿಮಗೆ ಬ್ಲೀಡಿಂಗ್ ಸ್ಟಾರ್ಟ್ ಆಗಬೇಕು ಈ ಬ್ಲೀಡಿಂಗ್ ಏನು ಸ್ಟಾರ್ಟ್ ಆಗುತ್ತೆ ಮಹಿಳೆಯಿಂದ ಮಹಿಳೆಗೆ ವೇರಿ ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ಜಾಸ್ತಿ ಬ್ಲೀಡ್ ಆಗ್ಬೋದು ಕೆಲವೊಬ್ಬರು ತಮ್ಮ ಪೀರಿಯಡ್ಗಿಂತ ಸ್ವಲ್ಪ ಹೆಚ್ಚಾಗಿ ಬ್ಲೀಡ್ ಆಗ್ತಾ ಇರ್ಬೋದು ಬಟ್ ಇವೆಲ್ಲ ವೇರಿಯೇಷನ್ ನಾರ್ಮಲ್ ಇರುತ್ತೆ ಈ ಬ್ಲೀಡಿಂಗ್ ಫಸ್ಟ್ 1-2 ದಿನಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಇರಬಹುದು ಕ್ರಮೇಣವಾಗಿ ಇದು ಕಡಿಮೆಯಾಗಿ ಬರ್ತಾ ಇರುತ್ತೆ ಬಟ್ ಎಟ್ ಎನಿ ಕಾಸ್ಟ್ ವಿತಿನ್ ಒಂದು 7-10 ಡೇಸಲ್ಲಿ ಈ ಬ್ಲೀಡಿಂಗ್ ಕಂಪ್ಲೀಟ್ಲಿ ನಿಲ್ಲಬೇಕು ಅದಾದಮೇಲೂ ಸ್ವಲ್ಪ ಜನರಿಗೆ ಸ್ವಲ್ಪ ಸ್ಪಾಟಿಂಗ್ ಥರ ಕಾಣಿಸ್ತಾ ಇರುತ್ತೆ ಬಟ್ ದ್ಯಾಟ್ ಈಸ್ ಓಕೆ ಬಟ್ ಬಹಳ ಬ್ಲೀಡ್ ಆಗ್ತಾ ಇರೋದು ಅಬ್ನಾರ್ಮಲ್ ಇರುತ್ತೆ ಆ್ಯಂಡ್ ಆಲ್ಸೋ ಈ ಗರ್ಭಕೋಶ ಕಾಂಟ್ರಾಕ್ಟ್ ಆಗಿರೋದ್ರಿಂದ ಸಂಕುಚಿತಗೊಳ್ಳೋದ್ರಿಂದ ಏನಾಗುತ್ತೆ ನಿಮಗೆ ಪೇನ್ಸ್ ಬರುತ್ತೆ ಕ್ರ್ಯಾಂಪ್ಸ್ ಬರುತ್ತೆ ಸೊ ಈ ಕ್ರ್ಯಾಂಪ್ಸಿಂದ ನಿಮಗೆ ಹೊಟ್ಟೆ ನೋವು ಬರ್ಬೋದು ಅಥವಾ ಬೆನ್ನು ನೋವು ಬರ್ಬೋದು ತೊಡೆ ಹತ್ತಿರ ನೋವು ಬರ್ತಾ ಇರ್ಬೋದು ಆ್ಯಂಡ್ ಆಲ್ಸೋ ನೀವು ಸ್ವಲ್ಪ ಕ್ಲಾಟ್ಸನ್ನು ಪಾಸ್ ಮಾಡ್ಬೋದು ಈ ಕ್ಲಾಟ್ಸ್ ಆಗ್ಬೋದು ಅಥವಾ ಕೆಲವೊಂದ್ಸಲ ಈ ವೈಟಿಶ್ ಟಿಶ್ಯೂ ಥರ ನೀವು ಪಾಸ್ ಮಾಡ್ತಾ ಇರ್ಬೋದು ಇವೆಲ್ಲ ನಾರ್ಮಲ್ ಆಗಿರುತ್ತೆ ಇನ್ನು ಮೆಡಿಕಲ್ ಅಬಾರ್ಷನ್ ಬಟ್ ಈ ಪೇನ್ ಆಗಲಿ ಅಥವಾ ಈ ಬ್ಲೀಡಿಂಗ್ ಆಗಲಿ ಈ ಕ್ಲಾಟ್ಸ್ ಪಾಸ್ ಮಾಡೋದಾಗಲಿ ಇವೆಲ್ಲ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರಬೇಕು ಆ್ಯಂಡ್ ವಿತಿನ್ 2-5 ಡೇಸ್ ಯೂಶ್ವಲಿ ಸೆಟಲ್ ಆಗುತ್ತೆ ಮ್ಯಾಕ್ಸಿಮಮ್ 1-7 ಡೇಸ್ ಬಟ್ ನೀವು ಕೆಲವೊಂದು ಕಂಡೀಷನ್ಸಲ್ಲಿ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕಾಗತ್ತೆ ಫಸ್ಟ್ ನೀವು ಈ 4 ಚಿಕ್ಕ ಗುಳಿಗೆ ಮಿಸೋಪ್ರೊಸ್ಟಾಲಿನ 4 ಚಿಕ್ಕ ಗುಳಿಗೆಗಳನ್ನು ತೆಗೆದುಕೊಂಡ್ರಿ ಬಟ್ ಒಂದು ದಿನ ಆದರೂ ಸಹ ನಿಮಗೆ ಪೀರಿಯಡ್ ಸ್ಟಾರ್ಟ್ ಆಗ್ತಾ ಇಲ್ಲ ನಿಮಗೆ ಯಾವುದೇ ಪೇನ್ ಆಗಲಿಲ್ಲ ಅಥವಾ ಸ್ವಲ್ಪ ಪೇನ್ ಇತ್ತು ಬಟ್ ಆಮೇಲೆ ಅದು ಹೋಗ್ಬಿಡ್ತು ಜಸ್ಟ್ ಸ್ವಲ್ಪ ಸ್ಪಾಟಿಂಗ್ ಆಯಿತು ನಿಮಗೆ ಬಟ್ ಪೀರಿಯಡ್ಸ್ ಥರ ಸಹ ಆಗಲಿಲ್ಲ ಬ್ಲೀಡಿಂಗ್ ಬಹಳ ಬಹಳ ಕಡಿಮೆ ಆಯಿತು
ಸೊ ಇದು ಕೆಲವು ಇಂಡಿಕೇಶನ್ಸ್ ಅನ್ನ ಕೊಡ್ತಾ ಇರುತ್ತೆ. ಮೇ ಬಿ ನಿಮ್ಮ ಗುಳಿಗೆ ವರ್ಕ್ ಆಗಲಿಲ್ಲ ಅಥವಾ ದೇರ್ ಮೈಟ್ ಬಿ ಸಮ್ ಅದರ್ ಕಂಡೀಷನ್ ಯಾವುದರಿಂದ ಈ ಅಬಾರ್ಷನ್ ವರ್ಕ್ ಆಗಲಿಲ್ಲ ಅಂತ. ಸೊ ನೀವು ಇದರ ಬಗ್ಗೆ ತಿಳ್ಕೊಂಡಿರಬೇಕು ಮತ್ತು ಇದು ಯಾವುದೇ ನೀವು ನೋಡದಲ್ಲಿ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ, ಈ ಬ್ಲೀಡಿಂಗ್ ಯೂಶ್ವಲಿ ಕಡಿಮೆ ಆಗ್ತಾ ಬರಬೇಕಾಗತ್ತೆ, ಬಟ್ ಅವರಲ್ಲಿ ಈವನ್ 7 to 10 days ನಂತರವೂ ಸಹ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಬಹಳ ಹೆಚ್ಚಿಗೆ ಅಲ್ಲ, ಬಟ್ ಸ್ಟಿಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಅವರಿಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ, ಬ್ಯಾಕ್ ಪೇನ್ ಬರ್ತಾ ಇರುತ್ತೆ, ಜ್ವರ ಬರ್ತಾ ಇರುತ್ತೆ, ಆ್ಯಂಡ್ ಅವರ ವಜೈನಾದಿಂದ ಹೋಗುವಂಥ ಡಿಸ್ಚಾರ್ಜ್ ಏನಿರುತ್ತೆ, ಬಹಳ ಬ್ಯಾಡ್ ಸ್ಮೆಲ್ಲಿಂಗ್ ಇರುತ್ತೆ. ಇದು ಸಹ ಒಂದು ಇಂಡಿಕೇಷನ್ ನಿಮ್ಮ ಅಬಾರ್ಷನ್ ಕಂಪ್ಲೀಟ್ ಆಗದೆ ಇರಬಹುದು, ಏನಾದರೂ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಉಳ್ಕೊಂಡಿರ್ಬೋದು, ಇದರಿಂದ ನಿಮಗೆ ಈ ಸೋಂಕು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು ಅಂತ. ಸೊ ಇಂಥ ಕಂಡೀಷನ್ಸಲ್ಲೂ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕು. ಕೆಲವೊಬ್ಬರಿಗೆ ಹೆವಿ ಬ್ಲೀಡಿಂಗ್ ಆಗುತ್ತೆ. ಸೊ ಸಪೋಸ್ ನೀವು 1 ತಾಸಿನಲ್ಲಿ 2 ಪ್ಯಾಡನ್ನು ಚೇಂಜ್ ಮಾಡಬೇಕಾಗಿ ಬರ್ತಾ ಇದೆ, ಅಥವಾ ನೀವು ಬಹಳ ದೊಡ್ಡ ಕ್ಲಾಟ್ಸ್, 50 paisa ಹೆಚ್ಚಿರುವಂಥ ಕ್ಲಾಟ್ಸನ್ನು ಬಹಳ ಪಾಸ್ ಮಾಡ್ತಾ ಇದ್ದೀರಾ, ಈ ಬ್ಲೀಡಿಂಗಿಂದ ನಿಮಗೆ ತುಂಬ ವೀಕ್ನೆಸ್ ಆಗ್ತಾ ಇದೆ, ಸುಸ್ತಾಗ್ತಾ ಇದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕಾಗತ್ತೆ. ಕೆಲವೊಂದು ಕಂಡೀಷನ್ಸಲ್ಲಿ ಪೇನ್ ಬಹಳ ಸಿವಿಯರ್ ಆಗುತ್ತೆ. ನೀವು ಯೂಶ್ವಲಿ ಪೇನ್ ಕಿಲ್ಲರ್ಸನ್ನು ತೆಗೆದುಕೊಳ್ಬೋದು ಈ ಪೇನ್ಸ್ ಬಂದಾಗ, ಈ ಅಬಾರ್ಷನ್ ಟೈಮಲ್ಲಿ, ಲೈಕ್ ಮೆಫ್ನಮಿಕ್ ಆ್ಯಸಿಡ್ ಎಕ್ಸೆಟ್ರಾ. ಬಟ್ ಈ ಪೇನ್ ಕಿಲ್ಲರ್ಸ್ ಈ ಪೇನನ್ನು ಕಡಿಮೆ ಮಾಡಬೇಕು. ನೀವು ಪೇನ್ ಕಿಲ್ಲರ್ಸನ್ನು ತೆಗೆದುಕೊಂಡ್ರೂ ಸಹ ನಿಮಗೆ ಪೇನ್ ಕಡಿಮೆ ಆಗ್ತಾ ಇಲ್ಲ, 5 ದಿನಗಳ ನಂತರವೂ ನಿಮಗೆ ಪೇನ್ ಬರ್ತಾ ಇದೆ ಅಂದಾಗ ಸಹ ನೀವು ನಿಮ್ಮ ಡಾಕ್ಟರನ್ನು ಭೇಟಿಯಾಗಬೇಕಾಗತ್ತೆ. ಈ ನಾರ್ಮಲ್ ಪ್ಯಾಟರ್ನ್ ಬಿಟ್ಟು ಈ ಥರ ಕೆಲವೊಂದು ಅಬ್ನಾರ್ಮಲ್ ಬ್ಲೀಡಿಂಗ್ ಆಗಲಿ, ಅಬ್ನಾರ್ಮಲ್ ಪೇನ್ ಆಗಲಿ ನೀವು ನೋಡ್ತಾ ಇದ್ರೆ, ನೀವು ಇಮಿಡಿಯೇಟ್ಲಿ ನಿಮ್ಮ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಆ್ಯಂಡ್ ಬಿಫೋರ್ ದ್ಯಾಟ್, ನೀವು ಈ ಗುಳಿಗೆಯನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ನಿಮ್ಮ ರಿಸ್ಕನ್ನು ಇವ್ಯಾಲ್ಯುವೇಟ್ ಮಾಡಿಕೊಂಡು ನಿಮ್ಮ ಡಾಕ್ಟರಿನ ಅಡ್ವೈಸಿನ ಮೇಲೆಯೇ ಈ ಗುಳಿಗೆಯನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.